ಮಹಾದೇವಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾಮಾರ್ಥ ಎ ಸಿ ಶ್ರೀನಿವಾಸ್ ಚಿನ್ನದಂತ ಅವಕಾಶ ಕಳ್ಕೊಂಡ್ರ ಮೂರನೇ ಪ್ರಯತ್ನ ಮಾಡಿದ್ರೆ ಎಂ ಎಲ್ ಎ ಆಗ್ತಿದ್ರ ಶ್ರೀನಿವಾಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕೆಲವ್ರು ಹೇಗಾಗ್ತಾರೆ ಅಂತಂದ್ರೆ ಐನೂರ ಅಡಿ ವರ್ಗ ಬೋರ್ ಕೊರಿತಾರಂತೆ ಐನೂರ ಐವತ್ತಡಿ ಮಗು ನೀರ್ ಸಿಗತ್ತಂತೆ ಇದು ಐನೂರ ಅಡಿ ಬರ್ಲಿಲ್ಲ ಮತ್ತೊಂದು ಐನೂರು ಅಡಿ ಬೋರ್ ಒಡಿಯೋದಂತೆ ಒಂದ್ ಕಡೆ ಓ ಇಲ್ಲೂ ಐನೂರು ಅಡಿ ಸಿಗ್ಲಿಲ್ಲ ಅಂತ ಅನ್ಬಿಟ್ಟು ಮತ್ತೆ ಅಲ್ಲ ಐನೂರು ಅಡಿ ಹೋದಂತೆ ಬೋರ್ ಅವನ ಬುದ್ಧವಂತ ಬಂದಂತೆ ಅಣ್ಣ ಓಕೆ ನೀವು ಬಿಟ್ಟು ಫೇಲ್ ಅಲ್ಲ ನಿಮ್ ಬೋರಿ ಇವ್ ಫೇಲ್ ಫೇಲ್ ಕಣಪ್ಪ ಅವನ ಐವತ್ತು ಅಡಿ ಓದಂತೆ ಎಕ್ಸ್ಟ್ರಾ ಅಷ್ಟೇ ನೀರ್ ಬಂದಿರುತ್ತೆ ಹಂಗಣೆ ಬರ ಯಾಕೆ ನಾನು ಗಾದೆ ಮಾತು ಹೇಳ್ತಾ ಇದ್ದೀನಿ ವೀಕ್ಷಕರೇ ಅಂದ್ರೆ ಎ ಸಿ ಶ್ರೀನಿವಾಸ್ ಅವರು ಈ ಹಿಂದೆ ಮಹಾದೇವಪುರದಲ್ಲಿ ಎರಡು ಬಾರಿ ಸೋತಿದ್ದಾರೆ ಎರಡ್ ಸಾವಿರದ ಹದ್ಮೂರಲ್ಲಿ ಕಾಂಗ್ರೆಸ್ ಇಂದ ನಿಂತ್ಕೊಂಡು ಒಂದು ಲಕ್ಷದ ನಾಲ್ಕು ಸಾವಿರ ಓಟ್ ತಗೊಂಡ್ರು ಅರವಿಂದ್ ಲಿಂಬಾವಳಿ ಒಂದ್ ಲಕ್ಷದ ಹತ್ತು ಸಾವಿರ ಹತ್ತು ಸಾವಿರ ಓಟ್ ತಗೊಂಡು ಅರೆ ಸಾವಿರದ ಸಾವಿರ ಓಟ್ ಅಂತಾರೆ ಹದಿನೆಂಟರ ಚುನಾವಣೆಯಲ್ಲಿ ಒಂದು ಲಕ್ಷ ನಲವತ್ತೊಂದು ಸಾವಿರ ತಗೊಂಡ್ರು ರವೀಂದ್ರ ಲಿಂಬಾವಳಿ ಎ ಸಿ ಶ್ರೀನಿವಾಸ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಓಟ್ ತಗೊಂಡ್ರು ಹದಿನೆಂಟು ಸಾವಿರ ಓಟಲ್ ಸೋತ್ರು ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸರ್ ಎಸ್ ಸಿ ಶ್ರೀನಿವಾಸ್ ಅಲ್ಲೇ ಇದ್ದಿದ್ರೆ ಮೊನ್ನೆ ಆ ನೀರ್ ಗಿರೆಲ್ಲ ತುಂಬಿಕೊಂಡಾಗ ತುಂಬಾ ನೆಗೆಟಿವ್ ಆಗಿ ಆ ಮಹಾದೇವಪುರ ಕ್ಷೇತ್ರದಲ್ಲಿ ಎ ಸಿ ಶ್ರೀನಿವಾಸ ಇವತ್ತು ಅಲ್ಲೇ ಆ ಕ್ಷೇತ್ರದಲ್ಲಿ ಇದ್ದಿದ್ರೆ ಈ ಸರ್ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಗೆಲ್ಬೋದಿತ್ತು ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು ಆದ್ರೆ ಹೋಗ್ಬಿಟ್ಟು ಅಲ್ಲಿ ಎಲ್ಲೂ ಅಂತ ದೇವ್ನಹಳ್ಳಿಗೆ ಹೋಗ್ಬಿಟ್ಟವ್ರೆ ನಾನು ಯಾಕೆ ಈ ವಿಷಯ ಬೋರ್ವೆಲ್ ವಿಷಯ ಹೇಳಿದೆ ಅಂದ್ರೆ ಅಲ್ಲೇ ಐನೂರು ಅಡಿ ಇನ್ನೊಂದು ಕಡೆ ಐನೂರು ಐನೂರು ಎರಡು ಕಡೆ ಬೋರ್ವೆಲ್ ತೋಡದ ಒಂದೇ ಕಡೆ ಸಾವಿರ ಅಡಿ ಹೊಡೆದ್ರೆ ನೀರ್ ಬಂದಿರೋದು ಅಂದ್ರೆ ಆ ಶಮನ ಇಲ್ಲೇ ಹಾಕಿದ್ರಾಗಿರೋದು ಈಗ ಎ ಸಿ ಶ್ರೀನಿವಾಸ್ ದೇವನಹಳ್ಳಿಗೆ ಹೋಗಿದ್ದಾರೆ ಅಲ್ಲಿ ಆನಂದ್ ಕುಮಾರ್ ವೆಂಕಟಸ್ವಾಮಿ ಮುನಿಯಪ್ಪ ಬರ್ತಾರಂತೆ ಶಾಂತ ಕುಮಾರು ಯಾವ್ಯಾವೋ ಹೆಸರುಗಳು ಕೇಳ್ತಾವೆ ಬಟ್ ಎ ಸಿ ಶ್ರೀನಿವಾಸ್ ಈಗ್ಲೂ ಪಾರ್ಟಿಗೆ ಹೋಗಿ ಕೇಳಕ ಒಂದು ಅವಕಾಶ ಆದ್ರೆ ಆಗಿಬಿಡಬಹುದು ನಮ್ಮ ಮಾಧವಪುರ ಅಲ್ಲಿ ಊರು ನಾಗೇಶ್ ನಾಗೇಶ್ ಹೇಳ್ತಿದ್ದಾರೆ ಈಗ ಜಾಯ್ನ್ ಆಗಿಬಿಟ್ರಲ್ಲ ಟಿಂಗ್ ಎಂಎಲ್ಎ ನಾಗೇಶ್ ಲಾಟರಿ ಎಂಎಲ್ಎ ಇಲ್ಲಿ ಮುಳಬಾಗಲು ಮುಳಬಾಗಲನಲ್ಲಿ ನಾಗೇಶ್ಕು ಎಸಿ ಶ್ರೀನಿವಾಸ್ ಕಂಪೇರ್ ಮಾಡಂಗಿಲ್ಲ ಎಸಿ ಶ್ರೀನಿವಾಸ್ ಲೀಡರ್ ಎಸಿ ಶ್ರೀನಿವಾಸ್ ಲೀಡರ್ ಬಟ್ ಯಾಕೆ ಆ ಮರೆದ್ರೋ ಗೊತ್ತಿಲ್ಲ ಒಂದು ಗುಡ್ ಆಪರ್ಚುनिटी ಮಿಸ್ ಮಾಡ್ಕೊಂಡು ಅಂತ ಚರ್ಚೆ ಇತ್ತು ಗ್ರೌಂಡ್ ಅಲ್ಲಿ ಅದಕ್ಕೆ ಸುದ್ದಿ ತಗೊಂಡ್ವಿ ನೋಡ್ರು ಟ್ರೇನೋ ಸ್ಕ್ರೀನಿಂಗ್ കമ്മിറ്റി ಮೀಟಿಂಗ್ ಆಗ್ತಾರ ಟೈಮಲ್ಲಿ ಸುದ್ದಿ ಮಾಡ್ತಾವೆ ನಾವು ಹೌದು ಕನ್ಫರ್ಮ್ ಆಗಿಲ್ಲ ಈಗ ಎಚ್ ನಾಗೇಶ್ ಹೇಳ್ತಾ ಇದ್ರೋ ಮಹದೇವಪುರಕ್ಕೆ ಶ್ರೀನಿವಾಸ್ ಗೆ ಅಲ್ಲೇ ಹೋಗಪ್ಪ ನೀನು ಇಲ್ಲ ಅನಂತ್ ಕುಮಾರ್ ಗೆ ಕೊಡ್ಬಿಡ್ರಿ ಇನ್ನೊಬ್ರು ಕೊಡ್ತೀವಿ ಅಂದ್ರೆ ಶ್ರೀನಿವಾಸ ಏ ಹೋಗೋದೇನಲ್ಲ ಗೊತ್ತಿಲ್ಲ ಇನ್ನು ಬಟ್ ಚರ್ಚೆ ಆಗ್ತಾ ಇದೆ ಬಟ್ ಇದೊಂದು ಅಂದ್ರೆ ರಾಜಕಾಣದಲ್ಲಿ ಆಗುವಂತ ಅಡ್ವರ್ಟನ್ನ ನಿಮಗೆ ಹೇಳ್ತಾ ಇದೀನಿ ಅಂದ್ರೆ ಎಸಿ ನೋಡಿ ಎಸಿ ಶ್ರೀನಿವಾಸ್ ಮಹದೇವಪುರದಲ್ಲ ಐತೆರೀ ಈ ಬಾರಿ 100% ಎಂಎಲ್ಎನೋ ಟಾಕ್ಸ್ ಇತ್ತು ಇತ್ತು ಬಟ್ ಮಿಸ್ ಆಯ್ತು ዌನಿಯೋ ಮಹದೇವಪುರದಲ್ಲ ಮುಂದೆ ಯಾರು ಗೆಲ್ತಾರೆ ಎಸಿ ಶ್ರೀನಿವಾಸ್ ಇಲ್ಲ ದೇನೋಲಿ ಟಿಕೆಟ್ ತಗೊಂಡ್ ಗೆಲ್ತಾರ ತಮ್ಮ ಅಭಿಪ್ರಾಯ ಏನೋ ಕಾಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯಾಗಿ ಕಳಕಳಿ ಒಳ್ಳೆಯವರನ್ನು ಆಯ್ಕೆ ಮಾಡಿ ಅರ್ಹರಿಗೆ ಯೋಗ್ಯರಿಗೆ ಮತವನ್ನು ಹಾಕಿ ವಿಧಾನಸೌಧಕ್ಕೆ ಗಾರ್ಸ್ ಕಳಿಸಿ ಜಾತಿ ಧರ್ಮ ಇವೆಲ್ಲವನ್ನು ನೋಡದೆ ಯಾರು ಬೆಸ್ಟು ನಿಮಗೆ ಜೊತೆ ಇರ್ತಾರೆ ನಿಮ್ಮ ಕಾನ್ಸ್ಟಿಟೆನ್ಸಲ್ಲಿ ನಿಮ್ಮ ಕಷ್ಟ ಸುಖಗಳಿಗಾಗ್ತಾರೆ ಅನ್ನೋರನ್ನ ನೋಡಿ ಓಟ್ ಹಾಕಿ ಅವರನ್ನು ಆಯ್ಕೆ ಮಾಡಿ ಕಳಿಸಿ ಇದು ಕರ್ನಾಟಕ ಟಿವಿಯಾಗಿ ಕಳಕಳಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ